ಗಡಿ ಜಿಲ್ಲೆ ಬೀದರ್ನ ಕಮಲಾನಗರ ತಾಲೂಕಿನ ಹೌರಾದ ಪಟ್ಟಣಕ್ಕೆ ತೆರಳುವ ಮುಖ್ಯ ರಸ್ತೆಯಲ್ಲಿ ಅಬಕಾರಿ ಇಲಾಖೆಯ ಅಧಿಕಾರಿಗಳು ದಾಳಿ ನಡೆಸಿ ಅಕ್ರಮವಾಗಿ ಗಾಂಜಾ ಸಾಗಿಸ್ತಾ ಇದ್ದ ಅಂದಾಜು 2 ಲಕ್ಷ ರೂಪಾಯಿ ಮೌಲ್ಯದ ಗಾಂಜಾ ಸೇರಿದಂತೆ ಮಹಾರಾಷ್ಟ್ರ ಮೂಲದ ಲಕ್ಷ್ಮಣ ಅವನ ತಂದೆ ಚತುರು ಚೌಹಾಣ್ನ ಬಂಧಿಸಿ ದ್ವಿಚಕ್ರ ವಾಹನವನ್ನ ಜಪ್ತಿ ಮಾಡಿಕೊಂಡಿದ್ದಾರೆ. ಅಬಕಾರಿ ಉಪ ಆಯುಕ್ತ ವೀರಣ್ಣ ಬಾಗೇವಾಡ ಅವರ ನೇತೃತ್ವದಲ್ಲಿ ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಲಾಗಿದೆ. ಬಂಧಿತನಿಂದ ಒಟ್ಟು 24 ಕೆಜಿ ಗಾಂಜವನ್ನ ವಶಪಡಿಸಿಕೊಳ್ಳಲಾಗಿದೆ. 2 ಕೆಜಿ ತೂಕದ ಪ್ಯಾಕೆಟ್ಗಳನ್ನ ಮಾಡಿ ಸುಮಾರು 12 ಪ್ಯಾಕೆಟ್ಗಳಿದ್ವು, ಅವುಗಳನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಪ್ರಕರಣವನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಆರೋಪಿಯನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗುವುದು ಅಂತ ಅಬಕಾರಿ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ. ಗಡಿ ಗ್ರಾಮಗಳಲ್ಲಿ ಯಾವುದೇ ಅಕ್ರಮ ಸಾಗಾಟ ಮಾಡುವುದನ್ನು ತಡೆಗಟ್ಟಲು ನಮ್ಮ ಸಿಬ್ಬಂದಿಯಿಂದ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಗಿದೆ ಅಂತ ತಿಳಿಸಿದ್ರು. ಹೆಚ್ಚಿನ ಮಾಹಿತಿಗಾಗಿ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಅಧೀಕ್ಷಕರು ಅನಿಲ್ ಕುಮಾರ್, ಹೌರಾದ ವಲಯ ಉಪ ನಿರೀಕ್ಷಕರು ಶಬೀರ್ ಸೇರಿದಂತೆ ಸಿಬ್ಬಂದಿಗಳು ಈ ಒಂದು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ರು. ಈ ಆರೋಪಿ ಸಾಗಾಣಿಕೆ ಮಾಡುವಂತಹದ್ದು ಖಚಿತ ಮಾಹಿತಿ ಮೇರೆಗೆ ನಿನ್ನೆ ದಾಳಿ ಮಾಡಿ ಗಾಂಜಾ ವಶಪಡಿಸಿಕೊಂಡು ಬೈಕ್ ವಶಪಡಿಸಿಕೊಂಡು ಹೆಚ್ಚಿನ ತನಿಖೆಗೆ ಮುಂದಾಗಿದ್ದಾರೆ. ಇದು ಗಾಂಜಾ ಭಾಳ ಮನುಷ್ಯನ ಆರೋಗ್ಯಕ್ಕೆ ಹಾನಿಕರವಾಗಿರುವಂಥದ್ದು, ಮಾದಕ ವ್ಯಸನಿಗಳನ್ನಾಗಿ ಮಾಡುವಂಥದ್ದು, ಇಂಥದ್ದು ನಿಲ್ಲಬೇಕು. ನಾವು ಈ ಗಡಿ ಭಾಗದಲ್ಲಿ ಅವರಾದ ಮಹಾರಾಷ್ಟ್ರ ಮತ್ತು ತೆಲಂಗಾಣ ಗಡಿ ಭಾಗದಲ್ಲಿ ನಾವು ಹೆಚ್ಚು ಕಾನ್ಸಂಟ್ರೇಟ್ ಮಾಡಿದ್ದೇವೆ. ಇಂಥವ್ಯಾವೂ ಕೃತ್ಯಗಳು ಆಗಬಾರ್ದು ಅನ್ನೋ ಮುಂಜಾಗ್ರತೆಯಿಂದಾಗಿ ನಾವು ರಾತ್ರಿ ಹಾಗೆ ವ್ಯವಸ್ಥೆ ಮಾಡಿ ನಮ್ಮ ಸಿಬ್ಬಂದಿಯವರು ಕಾರ್ಯನಿರ್ವಹಿಸಿದ್ದಾರೆ. ಇದು ಅಂದಾಜು 1-2 ಲಕ್ಷ ಮೌಲ್ಯ ಆಗಬಹುದು. ಇದು ಬಹಳ ಅಪರಾಧವಾಗಿರುವಂಥದ್ದು. ಇದನ್ನು ನಾವು ಈಗ ಆರೋಪಿಯನ್ನು ಬಂಧಿಸಿದ್ದೇವೆ ಮತ್ತು ಕೂಡಲೇ ಇದನ್ನು ನ್ಯಾಯಾಂಗ ಬಂಧನಕ್ಕೆ ಅವನು